ಎಲ್ರಿಗೂ ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ, ಕೇವಲ 10 ನಿಮಿಷದಲ್ಲಿ ಬೆಣ್ಣೆ ಈರುಳ್ಳಿ ದೋಸೆ. ಮಾಡೋದು ತುಂಬನೇ ಸುಲಭ. ಅಕ್ಕಿ ನೆನೆ ಹಾಕೋದು, ಹಿಟ್ಟು ರುಬ್ಬೋದು, ಹುಳಿ ಬರೋದು ಯಾವುದೂ ಅವಶ್ಯಕತೆ ಇಲ್ಲ. 10 ನಿಮಿಷದಲ್ಲಿ ಮಾಡ್ಕೋಬೋದು. ಬೆಳಗ್ಗೆ ಸಮಯ ಇಲ್ದಿದ್ದಾಗ ಈ ರೆಸಿಪಿನ ಪ್ರಯತ್ನ ಮಾಡಿ ನೋಡಿ, ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತಗೊಂಡಿದ್ದೀನಿ. 1/2 ಗ್ಲಾಸಷ್ಟು ಅವಲಕ್ಕಿ, ಯಾವ ಅವಲಕ್ಕಿ ಆದರೂ ಪರವಾಗಿಲ್ಲ, ಪೇಪರ್ ಅವಲಕ್ಕಿ, ಗಟ್ಟಿ ಅವಲಕ್ಕಿ ಯಾವುದಾದ್ರೂ ಪರವಾಗಿಲ್ಲ. 1/2 ಗ್ಲಾಸಷ್ಟು ಅವಲಕ್ಕಿನ 1-2-3 ಸಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಿಡಬೇಕು, ತೊಳಿಬೇಕು. ಅವಲಕ್ಕಿನ ತೊಳೆದಿದ್ದಾಗಿದೆ, ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದಿದ್ದು ಆಗಿದೆ. ಅದೇ ಗ್ಲಾಸಲ್ಲಿ, ಅಂದರೆ ಅವಲಕ್ಕಿನ ಅಳತೆ ಮಾಡ್ಕೊಂಡಿದ್ನಲ್ಲ, ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಉಪ್ಪಿಟ್ಟು ರವೆ. ಉಪ್ಪಿಟ್ಟು ರವೆಗೆ ಬದಲಾಗಿ ಸಣ್ಣ ರವೆ, ಚಿರೋಟಿ ರವೆ, ಬನ್ಸಿ ರವೆನೂ ಕೂಡ ಉಪಯೋಗ ಮಾಡ್ಬೋದು. ಉಪ್ಪಿಟ್ಟು ರವೆ ಎಲ್ಲರ ಮನೇಲಿ ಸಾಮಾನ್ಯವಾಗಿ ಸ್ಟಾಕ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಉಪ್ಪಿಟ್ಟು ರವೆನೇ ಉಪಯೋಗ ಮಾಡ್ತಾ ಇದ್ದೀನಿ. ಸುಮಾರು 1/2 ಗ್ಲಾಸಷ್ಟು ಹುಳಿ ಬಂದಿರೋ ಮೊಸರು. ಈಗ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಕಲಿಸ್ಕೋಬೇಕು. ಕಲಿಸಿದ್ದಾಗಿದೆ. ಇದನ್ನು ಸುಮಾರು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ, ನಿನ್ನೆಯಕ್ಕೆ ಬಿಡೋಣ. ರವೆ ಅವಲಕ್ಕಿ ಎಲ್ಲ ಮೆತ್ತಗಾಗಲಿ. 10 ನಿಮಿಷ ಆದಮೇಲೆ ಅವಲಕ್ಕಿ ರವೆ ಎಲ್ಲ ಮೆತ್ತಗಾಗಿದೆ, ಗಟ್ಟಿ ಕೂಡ ಬಂದಿದೆ. ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ. ಇದ್ರ ಕನ್ಸಿಸ್ಟೆನ್ಸಿ ತುಂಬಾ ಜಾಸ್ತಿ ಗಟ್ಟಿಯಾಗಬೇಡ. ಗಟ್ಟಿಯಾಗಿ ರುಬ್ಕೊಂಡ್ರೆ ದೋಸೆ ಕೂಡ ಗಟ್ಟಿ ಬರುತ್ತೆ. ರುಬ್ತಾ ಇದ್ದೀನಿ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಸೆಟ್ ದೋಸೆಗೆಲ್ಲ ರುಬ್ಕೋತೀವಲ್ಲ, ಆ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕು. ಇನ್ನೂ ಸ್ವಲ್ಪ ಗಟ್ಟಿ ಇದೆ, ಅದಕ್ಕೋಸ್ಕರ ನೀರನ್ನ ಸೇರಿಸ್ಕೋತಾ ಇದ್ದೀನಿ. ಮೊದಲೇ ಹೇಳ್ದಂಗೆ ತುಂಬಾ ಜಾಸ್ತಿ ಗಟ್ಟಿ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು. ಇದು ಇನೋ ಪೌಡರ್, ಸಣ್ಣ ಚಮಚದಲ್ಲಿ 1/2 ಚಮಚದಷ್ಟು. ಇದು ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ಹಾಕ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ಆದರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ದೆ ಹಾಗೆ ಮಾಡ್ಕೋಬೋದು. ಹಾಕ್ಕೊಳ್ಳಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ದೋಸೆ ಬರೋದಿಲ್ಲ, ಫ್ಲ್ಯಾಟಾಗಿ ಬರುತ್ತೆ, ಪಫಿಯಾಗಿ ಬರೋದಿಲ್ಲ. ಅದೇ ವ್ಯತ್ಯಾಸ. ಇನೋ ಪೌಡರ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು. ಮನೇಲಿ ಅಡುಗೆ ಸೋಡಾ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಇನೋ ಪೌಡರ್ಗೆ ಬದಲಾಗಿ. ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಹೆಂಚಿನ ಮೊದಲೇ ಕಾಯಕ್ಕಿಟ್ಕೊಂಡಿದ್ದೆ. ಈರುಳ್ಳಿ ದೋಸೆ ಇರೋದ್ರಿಂದ ಇದನ್ನು ದಪ್ಪ ಮಾಡ್ಕೋಬೇಕು, ಸೆಟ್ ದೋಸೆ ಥರ. ಹೆಂಚ್ ಮೇಲೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹರಡ್ಕೋಬೇಕು, ಜಾಸ್ತಿ ಬೇಡ. ಇದು ಈರುಳ್ಳಿ ದೋಸೆ ಇರೋದ್ರಿಂದ ಧಾರಾಳವಾಗಿ ಈರುಳ್ಳಿನ ಹಾಕ್ಕೋಬೇಕು. ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಈರುಳ್ಳಿ ಫ್ಲೇವರೇ ಸಾಕಷ್ಟಿರುತ್ತೆ, ಅಷ್ಟೇ ಸಾಕಾಗುತ್ತೆ. ಬೆಣ್ಣೆ, ಬೆಣ್ಣೆ ಮನೇಲಿಲ್ಲ ಅಂದರೆ ತುಪ್ಪನ ಉಪಯೋಗ ಮಾಡಿ, ಅಥವಾ ತುಪ್ಪನೂ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಅಥವಾ ನಾನ್ಸ್ಟಿಕ್ ತವ ಇದ್ದರೆ ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದು ಬೇಡ ಹಾಗೆ ಮಾಡ್ಕೋಬೋದು. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೋಬೇಕು. ಎಷ್ಟು ಚೆನ್ನಾಗಿರೋ ಒಳ್ಳೆ ಬಣ್ಣ ಬಂದಿದೆ ನೋಡಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬಾ ಮೃದುವಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಕೇವಲ 10 ನಿಮಿಷದಲ್ಲಿ ಮಾಡ್ಕೋಬೋದು. ಈಗಿದಾಗಿದೆ. ಇದಕ್ಕೇನು ಚಟ್ನಿ ಅವಶ್ಯಕತೆ ಏನಿಲ್ಲ. ಚಟ್ನಿ ಪುಡಿ ಇದ್ರೆ ಅಥವಾ ಉಪ್ಪಿನಕಾಯಿ ಇದ್ರೆ ಸಾಕಾಗತ್ತೆ. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.